ಸಂವೇದ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ನಾಲ್ಕನೇ ತರಗತಿಯ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ಈ ದಿನ ನಾವು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ಪಾಠ ಹದಿನೈದು ಪ್ರತಿಯೊಬ್ಬರೂ ವಿಶಿಷ್ಟ ಅನ್ನೋ ಒಂದು ಪಾಠದ ಪಠ್ಯವನ್ನಕ್ಕೆ ಬಂದಿದ್ದೀವಿ ಹೌದಲ್ವಾ ಈ ಇಡೀ ಪಠ್ಯವನ್ನು ಈ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡೋಣ ಏನು ಪ್ರತಿಯೊಬ್ಬರೂ ವಿಶಿಷ್ಟ ಅಂದರೆ ಏನು ಹೌದು ಒಬ್ಬರು ಇನ್ನೊಬ್ಬರ ಹಾಗಿಲ್ಲ ಹೌದಲ್ವಾ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಗುಣ ಸೌಂದರ್ಯ ಎಲ್ಲವೂ ಇದೆ ಹೌದಲ್ವಾ ಒಬ್ಬರು ಇನ್ನೊಬ್ಬರನ್ನು ಯಾವತ್ತೂ ಯಾವ ಗುಣದಲ್ಲಿಯೂ ಸಹ ನಾವು ಹೋಲೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ವಿಶಿಷ್ಟತೆ ಇರುತ್ತೆ ಅದು ಏನು ಹೇಗೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಹಾಗಾದರೆ ಈ ಒಂದು ಪಾಠವನ್ನು ಕಲಿತ ನಂತರ ನೀವು ಏನೇನೆಲ್ಲ ವಿಷಯ ತಿಳ್ಕೊತೀರಾ ನೋಡೋಣ ಕುಟುಂಬದ ಸದಸ್ಯರ ಮತ್ತು ಸ್ನೇಹಿತರ ಗುಣಗಳು ಕೌಶಲ್ಯಗಳನ್ನು ಗುರುತಿಸುವಿರಿ ಜೊತೆಗೆ ಪ್ರತಿ ವ್ಯಕ್ತಿಯು ವಿಶಿಷ್ಟ ಎಂಬುದನ್ನು ಸಹ ನೀವು ಗುರುತಿಸ್ತೀರಾ ನಂತರದಲ್ಲಿ ವಿಶೇಷ ಅಗತ್ಯತೆಯುಳ್ಳವರ ನಡುವಿನ ಸಂವಹನ ವಿಧಾನಗಳನ್ನು ಸಹ ತಿಳ್ಕೊಳ್ತೀರಾ ಹಾಗೂ ವಿಕಲ ಚೇತನರ ಬಗ್ಗೆ ಸಂವೇದನಾಶೀಲತೆಯಿಂದ ಪ್ರತಿಕ್ರಿಯಿಸುವುದನ್ನು ಸಹ ನೀವು ಕಲ್ತ್ಕೊಳ್ತೀರಾ ಗೊತ್ತಾಯ್ತಲ್ವಾ ಮಕ್ಕಳೇ ಈ ಪಾಠವನ್ನ ಕಲ್ತ ನಂತರ ಏನೆಲ್ಲ ನೀವು ಅರ್ಥ ಮಾಡ್ಕೋತೀರಾ ಅಂತ ನೋಡೋಣ ಮಕ್ಕಳೇ ಇಲ್ಲೊಂದು ನಿಮಗೆ ಪುಟಾಣಿ ನಾಯಿ ಮರಿ ಕಾಣಿಸ್ತಾ ಇದೆ ಹೌದಲ್ವಾ ಈ ನಾಯಿ ಮರಿ ನೋಡಿದ ತಕ್ಷಣ ನಿಮ್ಗೆ ಏನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಅಲ್ವಾ ಮುದ್ದಾಡೋಣ ಅನಿಸ್ತಾ ಇದೆ ಅಲ್ವಾ ಅದನ್ನು ನೋಡಿದ್ರೆ ಆಸೆಯಿಂದ ಅದ್ರ ಹತ್ತಿರ ಹೋಗಬೇಕು ಅನ್ನಿಸ್ತಾ ಇದೆಯಾ ನಿಮಗೆ ಹೌದಲ್ವಾ ಮಕ್ಕಳೇ ಯಾಕಾಗನಿಸುತ್ತೆ ಒಮ್ಮೆ ಯೋಚನೆ ಮಾಡಿ ಅವಲೋಕನ ಮಾಡೋದಾದರೆ ಈ ಅಂಶಗಳನ್ನು ನಾವು ಪಟ್ಟಿ ಮಾಡಬಹುದು ಈ ನಾಯಿಯನ್ನು ನಾವು ಏಕಪ್ಪ ಇಷ್ಟಪಡ್ತೀವಿ ಅಂದರೆ ನೋಡೋದಕ್ಕೆ ಈ ನಾಯಿ ಮರಿ ಬಹಳ ಮುದ್ದಾಗಿದೆ ಹೌದಲ್ವಾ ಜೊತೆಗೆ ಅದರ ಮೈ ಕೂದಲು ಮೃದುವಾಗಿದೆ ಅದರ ಮೈ ಮೇಲೆ ಆಡಿಸ್ತಾ ಇದ್ದರೆ ನಮಗೇನೋ ಒಂದು ಆನಂದ ಸಿಗುತ್ತೆ ಜೊತೆಗೆ ಅದರ ಅಂದವಾದ ಕಣ್ಣು ಆಕರ್ಷಣೀಯವಾಗಿದೆ ಅದನ್ನು ನೋಡಿದ್ರೆ ಸಹಕ್ಕೂ ನಮಗೆ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ ಜೊತೆಗೆ ಅದರ ನಡಿಗೆಯೂ ಸಹ ಮುದ್ದಾಗಿರುತ್ತೆ ಹೀಗೆ ಯಾವುದಾದ್ರೂ ಒಂದು ಪ್ರಾಣಿ ಆಗ್ಬಹುದು ವ್ಯಕ್ತಿಯನ್ನು ನಾವು ನೋಡಿದ ತಕ್ಷಣ ಅವ್ರನ್ನ ಇಷ್ಟಪಡಬಹುದು ಕೆಲವರನ್ನ ಇಷ್ಟಪಡದೇನೂ ಇರಬಹುದು ಅದಕ್ಕೂ ಸಹ ನಾವು ಕಾರಣಗಳನ್ನು ಪಟ್ಟಿ ಮಾಡ್ಕೋಬಹುದು ಅದಕ್ಕೂ ಮೊದಲು ಇಲ್ಲಿ ಇನ್ನೊಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಎರಡು ನಾಯಿ ಚಿತ್ರ ಇದೆ ಹೌದಾ ಆ ಕಡೆ ಇರುವಂತಹ ನಾಯಿಯನ್ನು ನೋಡಿದ ತಕ್ಷಣ ನಿಮ್ಗೆ ಆಸೆ ಆಗ್ತಾ ಇದೆಯಾ ಅದನ್ನು ಮುದ್ದಾಡಬೇಕು ಅನ್ನಿಸ್ತಾ ಇದೆಯಾ ಆದರೆ ಈ ನಾಯಿಯ ಮರಿಯನ್ನು ನೋಡಿದ ತಕ್ಷಣ ನಿಮಗೆ ಆಸೆ ಬರುತ್ತೆ ಅದನ್ನು ಮುದ್ದಾಡಬೇಕು ಅಂತ ಅನಿಸುತ್ತೆ ಹಾಗಾದರೆ ಒಂದು ವಿಚಾರ ಮಾಡಿ ಮಕ್ಕಳೇ ಈ ರೀತಿ ನಾವು ಬಾಹ್ಯವಾಗಿ ಅಂದರೆ ನೀವು ಯಾರನ್ನಾದರೂ ಅವರು ಹೇಗೆ ಕಾಣ್ತಾರೆ ಅನ್ನೋದರ ಆಧಾರದ ಮೇಲೆ ಅವರನ್ನು ನಿರ್ಣಯಿಸುವುದು ಸರಿ ಅಂತ ನೀವು ಭಾವಿಸ್ತೀರಾ ಅವರ ಬಾಹ್ಯ ಸೌಂದರ್ಯವನ್ನು ನೋಡಿ ಅಥವಾ ಅವರ ಉಡುಗೆ ತೊಡುಗೆಗಳನ್ನು ನೋಡಿ ಅವರ ಗುಣವನ್ನು ನಿರ್ಧರಿಸೋದು ಸರಿನಾ ಮಕ್ಕಳೇ ಯೋಚನೆ ಮಾಡಿ ನೋಡಿ ಖಂಡಿತ ಸರಿಯಲ್ಲ ಅಲ್ವಾ ಅವರ ಬಾಹ್ಯ ಸೌಂದರ್ಯವೇ ಬೇರೆ ಆಂತರಿಕ ಗುಣಗಳೇ ಬೇರೆ ಬೇರೆಯಾಗಿರುತ್ತೆ ಕೇವಲ ನಾವು ಅವರ ಒಂದು ಬಾಹ್ಯ ಸೌಂದರ್ಯವನ್ನು ನೋಡಿ ಅವರ ಗುಣವನ್ನು ನಾವು ಲೆಕ್ಕಾಚಾರ ಯಾವತ್ತೂ ಮಾಡಬಾರ್ದು ಹೌದಲ್ವಾ ಈಗ ನೋಡಿ ಇಲ್ಲಿ ಇನ್ನು ಅದಕ್ಕೆ ಇನ್ನಷ್ಟು ಪುರಾವೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಇಲ್ಲಿ ಮತ್ತೆ ನಿಮಗೆ ಒಂದು ಕಂಬಳಿ ಹುಳು ಚಿತ್ರ ಕಾಣ್ತಾ ಇದೆ ಇಲ್ಲಿ ಒಂದು ಚಿಟ್ಟೆ ಚಿತ್ರ ಕಾಣ್ತಾ ಇದೆ ಯಾವುದನ್ನು ನೋಡಿದಾಗ ತುಂಬ ಇಷ್ಟ ಅನಿಸುತ್ತೆ ಕಂಬಳಿ ಹುಳನ್ನು ನೋಡಿದ್ರೆ ಮೈ ಒಂಥರ ಜುಮ್ಮು ಅನಿಸುತ್ತಲ್ವಾ ಅದರ ಮೈ ಕೂದಲುಗಳನ್ನು ನೋಡಿದ್ರೆ ಎಲ್ಲಿ ನಮ್ಮನ್ನು ಚುಚ್ಚಿಬಿಡುತ್ತೋ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ ಅದೇ ಚಿಟ್ಟೆಯನ್ನು ಕಂಡಾಗ ನೀವು ಓಡ್ ಹೋಗಿ ಹಿಡ್ಕೋಬೇಕು ಅಂತ ಬಯಸ್ತೀರಾ ಕಂಬಳಿ ಹುಳ ನೋಡಿದ್ರೆ ಹಿಡ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ ಇಲ್ಲ ಅಂದರೆ ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು ಅದೇ ಕಂಬಳಿ ಹುಳುವೆ ರೂಪಾಂತರವಾಗಿ ಪರಿವರ್ತನೆಗೊಂಡು ಚಿಟ್ಟೆಯಾಗುತ್ತೆ ಹಾಗಾದರೆ ಅದಕ್ಕೂ ಬೇರೆ ಗುಣ ಇದೆ ಇದಕ್ಕೂ ಪ್ರತ್ಯೇಕವಾದ ವಿಶಿಷ್ಟವಾದ ಗುಣ ಇದೆ ಯಾವುದನ್ನು ನಾವು ಬಾಹ್ಯದಿಂದ ಅಳತೆ ಮಾಡಬಾರ್ದು ಇಲ್ಲಿ ಪ್ರಾಣಿಗಳನ್ನು ಹೋಲಿಕೆ ಮಾಡಿದ್ವಿ ಮತ್ತು ಸಸ್ಯಗಳು ಹಣ್ಣುಗಳನ್ನು ಹೋಲಿಕೆ ಮಾಡಿದ್ವಿ ಈಗ ನಮ್ಮದೇ ಆದ ವಿಷಯಕ್ಕೆ ಬರೋಣ ಈಗ ನಿಮ್ಮನ್ನೇ ತಗೊಳ್ಳೋಣ ಈಗ ನಿನ್ನನ್ನು ಈ ಅಂಶಗಳಿಂದ ನಿರ್ಣಯಿಸಿದ್ರೆ ನಿನ್ಗೆ ಏನು ಅನಿಸುತ್ತೆ ಈಗ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಬಟ್ಟೆ ಆಗಿರಬಹುದು ಅಥವಾ ಕೂದಲನ್ನು ನೋಡಿ ಅಥವಾ ಹಲ್ಲುಗಳನ್ನು ನೋಡಿ ಈ ಅಂಶಗಳನ್ನು ನೋಡಿ ನಿಮ್ಮ ಗುಣವನ್ನು ನಾನು ನಿರ್ಧರಿಸಬಹುದಾ ಅಥವಾ ನಿಮ್ಮ ಸ್ನೇಹಿತರ ಈ ಒಂದು ಅಂಶಗಳನ್ನು ನೋಡಿ ನೀವು ಅವರ ಗುಣವನ್ನು ನಿರ್ಧರಿಸಬಹುದಾ ಮಕ್ಕಳೇ ಖಂಡಿತ ತಪ್ಪಾಗುತ್ತಲ್ವಾ ಅವರ ಬಾಹ್ಯ ಸೌಂದರ್ಯಕ್ಕೂ ಆಂತರಿಕ ಸೌಂದರ್ಯಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಪ್ರತಿಯೊಬ್ಬರಲ್ಲಿಯೂ ಸಹ ವಿಶಿಷ್ಟ ಇದೆ ಅನ್ನೋದನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು ನೀವು ಒಪ್ಕೊಳ್ತೀರಲ್ವಾ ಮಕ್ಕಳೇ ಬನ್ನಿ ಹಾಗಾದರೆ ಈಗ ಪ್ರತಿಯೊಬ್ಬರಲ್ಲಿಯೂ ಒಳ್ಳೆಯ ಗುಣ ಇರುತ್ತೆ ನೀವು ಒಪ್ಕೋತೀರಾ ಖಂಡಿತವಾಗ್ಲೂ ನಾವು ಒಪ್ಪಲೇಬೇಕು ಪ್ರತಿಯೊಂದು ಜೀವಿಗಳಲ್ಲಿ ಅಂದರೆ ಪ್ರಾಣಿಗಳಾಗಬಹುದು ಪಕ್ಷಿಗಳಾಗಬಹುದು ಗಿಡ ಮರಗಳಾಗಬಹುದು ವಸ್ತುಗಳು ಹಾಗೆಯೇ ಮನುಷ್ಯರಲ್ಲಿಯೂ ಸಹ ಒಂದೊಂದು ಒಳ್ಳೆಯ ಗುಣಗಳು ಇದ್ದೇ ಇರುತ್ತೆ ಯಾವ ರೀತಿ ಕೆಟ್ಟ ಗುಣಗಳಿರುತ್ತೋ ಅದೇ ರೀತಿ ಒಳ್ಳೆಯ ಗುಣಗಳೂ ಸಹ ಇರುತ್ತೆ ಮಾನವರಾದ ನಾವು ಆ ಒಳ್ಳೆಯ ಗುಣಗಳನ್ನು ನಾವು ಗುರ್ತಿಸಿ ಅವರನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ನಾವು ಮಾಡಬೇಕು ಗೊತ್ತಾಯ್ತಲ್ವಾ ಮಕ್ಕಳೇ ಬನ್ನಿ ಹಾಗಾದ್ರೆ ಈಗ ಇಲ್ಲಿ ಲತಾಳ ಶಾಲೆಯಲ್ಲಿ ಮುಂದಿನ ವಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆಯಂತೆ ಅಂದು ಶಾಲಾ ಶಿಕ್ಷಕರು ಮಕ್ಕಳಿಗಾಗಿ ಹಲವು ಸ್ಪರ್ಧೆಗಳನ್ನ ನಡೆಸಬೇಕು ಅಂತ ಹೇಳಿ ನಿರ್ಧರಿಸಿದ್ರು ಸ್ಪರ್ಧೆಗಳ ಪಟ್ಟಿಯನ್ನು ಸಹ ಸೂಚನಾ ಫಲಕದಲ್ಲಿ ಹಾಕಲಾಯಿತು ಶಾಲೆ ಬಿಟ್ಟ ಮೇಲೆ ಲತಾ ಮತ್ತು ಗೆಳೆಯರು ಸೇರಿ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಅನ್ನೋ ಚರ್ಚೆಯನ್ನ ಪ್ರಾರಂಭ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಚರ್ಚೆ ಮಾಡ್ತಾ ಇದಾರೆ ನೋಡ್ಕೊಂಡ್ ಬರೋಣ ರಾಜು ನೀನ್ ತುಂಬಾ ಚೆನ್ನಾಗಿ ಚಿತ್ರ ಬರೀತೀಯ ನೀನ್ ಯಾಕೆ ಚಿತ್ರಕಲೆ ಸ್ಪರ್ಧೆಗೆ ಹೆಸರು ಕೊಡಬಾರ್ದು ಲತಾ ನಿನ್ನ ಕಂಠ ತುಂಬಾ ಚೆನ್ನಾಗಿದೆ ಆಡುವ ಸ್ಪರ್ಧೆಗೆ ರೀತಾ ನೀನು ಮಣ್ಣಿನಿಂದ ಬೊಂಬೆಗಳನ್ನು ಚೆನ್ನಾಗಿ ಮಾಡುತ್ತೀಯ ಜೇಡಿ ಮಣ್ಣಿನ ತಯಾರಿಕೆಗೆ ನೀನೇ ಸರಿ ನೋಡಿದ್ರಿ ಅಲ್ವಾ ಮಕ್ಕಳೇ ಬನ್ನಿ ಇನ್ನೊಮ್ಮೆ ಅವ್ರು ಏನ್ ಮಾತಾಡಿದ್ರು ಲತಾ ಏನ್ ಹೇಳಿದ್ಲು ರಾಜು ನೀನು ತುಂಬಾ ಚೆನ್ನಾಗಿ ಚಿತ್ರವನ್ನ ಬರೀತೀಯಾ ಚಿತ್ರಕಲಾ ಸ್ಪರ್ಧೆಗೆ ನೀನ್ ಹೆಸರು ಕೊಡು ಅಂತ ಲತಾ ಹೇಳಿದ್ಲು ರಾಜು ಏನ್ ಹೇಳಿದ್ಲ ಲತಾ ನಿನ್ನ ಕಂಠ ತುಂಬಾ ಮಧುರವಾಗಿದೆ ಹಾಗಾಗಿ ನೀನು ಹಾಡೋ ಸ್ಪರ್ಧೆಗೆ ಯಾಕೆ ನಿನ್ನ ಹೆಸರು ಕೊಡಬಾರ್ದು ಅಂತ ರಾಜು ಹೇಳ್ದ ಮಹಮ್ಮದ್ ಏನು ಹೇಳ್ದ ರೀಟಾ ನೀನು ಮಣ್ಣಿನಿಂದ ಗೊಂಬೆಗಳನ್ನು ಚೆನ್ನಾಗಿ ಮಾಡುವೆ ಆದ್ರಿಂದ ಜೆ ಮಣ್ಣಿನ ಮಾದರಿ ತಯಾರಿಕೆಗೆ ನೀನು ಹೆಸರು ಕೊಡು ಅಂತ ಹೇಳ್ದ ರೀಟಾ ಏನು ಹೇಳಿದ್ಲು ಮಹಮ್ಮದ್ ನಾಟಕವನ್ನು ಚೆನ್ನಾಗಿ ಮಾಡುತ್ತಾನೆ ಲತಾ ಅವನ ಹೆಸರನ್ನು ಯಾಕೆ ಕೊಡಬಾರ್ದು ಅಂತ ಹೇಳಿ ನಾಲ್ಕು ಜನರು ಚರ್ಚೆಯನ್ನು ಮಾಡಿದ್ರು ಈ ಒಂದು ಸಂಭಾಷಣೆಯನ್ನು ಆಧರಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು ಉತ್ತರ ಕೊಡ್ತೀರಾ ಮಕ್ಕಳೇ ಬನ್ನಿ ಲತಾ ಮತ್ತು ರಾಜು ಯಾವ ಸ್ಪರ್ಧೆಗೆ ಸೇರಬೇಕು ಅಂತ ಯೋಚನೆ ಮಾಡಿದ್ರು ಹೇಳಿ ನೋಡೋಣ ಹೌದು ಲತಾ ಹಾಡುವ ಸ್ಪರ್ಧೆಗೆ ಮತ್ತು ರಾಜು ಚಿತ್ರಕಲಾ ಸ್ಪರ್ಧೆಗೆ ಸೇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಹೌದಲ್ವಾ ಹಾಗಾದರೆ ಮಹಮ್ಮದ್ ಯಾವ ಸ್ಪರ್ಧೆಗೆ ಸೇರಿದರೆ ಒಳ್ಳೆಯದು ಅಂತ ರೀಟಾ ಹೇಳಿದ್ಲು ಹೌದು ಮೊಹಮ್ಮದ್ ನಾಟಕ ಸ್ಪರ್ಧೆಗೆ ಸೇರಿದರೆ ಒಳ್ಳೆಯದು ಅಂತ ರೀಟಾ ಹೇಳ್ತಾಳೆ ಮುಂದಿನ ಪ್ರಶ್ನೆ ಏನು ರೀಟಾ ಮಣ್ಣಿನ ಮಾದರಿ ತಯಾರಿಕೆಯ ಸ್ಪರ್ಧೆಗೆ ಸೇರಬೇಕು ಅಂತ ಯಾಕೆ ಮಹಮ್ಮದ್ ಹೇಳ್ದ ಹೌದು ರೀಟಾ ಮಣ್ಣಿನ ಗೊಂಬೆಗಳನ್ನು ಚೆನ್ನಾಗಿ ಮಾಡ್ತಾಳೆ ಆದ್ದರಿಂದ ಮಣ್ಣಿನ ಮಾದರಿ ತಯಾರಿಕೆಯ ಸ್ಪರ್ಧೆಗೆ ಸೇರಿದ್ರೆ ಒಳ್ಳೆಯದು ಅಂತ ಮೊಹಮ್ಮದ್ ಹೇಳ್ತಾನೆ ಈ ಒಂದು ಸಂಭಾಷಣೆಯನ್ನು ಯಾಕೆ ಕೇಳಿದ್ರಿ ಒಮ್ಮೆ ಆಲೋಚನೆ ಮಾಡಿ ಬನ್ನಿ ಮಕ್ಕಳೇ ಹೌದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ತಮ್ಮದೇ ಆದ ಒಂದು ವಿಶಿಷ್ಟ ಕಲೆ ಅವರಲ್ಲಿ ಅಡಕವಾಗಿರುತ್ತೆ ನಿಮ್ಮಲ್ಲಿ ಯಾವ ಕಲೆ ಅಡಕವಾಗಿರಬಹುದು ಅಥವಾ ಎಲ್ಲರೂ ಎಲ್ಲ ಕಲೆಗಳಲ್ಲೂ ಪ್ರಸಿದ್ಧರಾಗಬೇಕು ಅಂತ ಏನೂ ಇಲ್ಲ ಒಬ್ಬರು ಹಾಡೋದ್ರಲ್ಲಿರ್ತಾರೆ ಒಬ್ಬರು ಬರವಣಿಗೆ ಬರೆಯೋದ್ರಲ್ಲಿರ್ತಾರೆ ಒಬ್ಬರು ಓಟದ ಸ್ಪರ್ಧೆಯಲ್ಲಿರ್ತಾರೆ ಹೀಗೆ ವಿಶಿಷ್ಟವಾದ ಕಲೆಯನ್ನು ಪ್ರತಿಯೊಬ್ಬರೂ ಹೊಂದಿಯೇ ಹೊಂದಿರ್ತಾರೆ ಅದನ್ನು ಗುರುತಿಸುವ ಒಂದು ಕೆಲಸವನ್ನು ನೀವು ಮಾಡಬೇಕು ನಿಮ್ಮ ವಿಶಿಷ್ಟತೆ ಏನು ಅನ್ನೋದನ್ನು ನೀವೇ ಕಂಡುಹಿಡ್ಕೋಬೇಕು ಹಾಗಾದರೆ ನಿಮ್ಮ ಶಾಲೆಯಲ್ಲೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯುತ್ತೆ ಅಲ್ವಾ ಹಾಗಾದರೆ ನೀನು ಯಾವ ಸ್ಪರ್ಧೆಗೆ ಭಾಗವಹಿಸುವೆ ಮತ್ತು ಏಕೆ ಅನ್ನೋದನ್ನು ಈ ಒಂದು ಖಾಲಿ ಜಾಗದಲ್ಲಿ ನೀವು ಬರಿಬೇಕು ಬರಿತೀರಲ್ವ ಮಕ್ಕಳೇ ನಿಮ್ಮಲ್ಲಿ ಏನು ವಿಶಿಷ್ಟತೆ ಇದೆ ಯಾವ ಸ್ಪರ್ಧೆಗೆ ಸೇರಿದ್ರೆ ನಿಮಗೆ ಬಹುಮಾನ ಬರುತ್ತೆ ಬಹುಮಾನ ಒಂದೇ ನಮಗೆ ಮುಖ್ಯವಲ್ಲ ಭಾಗವಹಿಸುವಿಕೆ ಬಹಳ ಮುಖ್ಯ ಇನ್ನು ನಿನ್ನಲ್ಲಿ ಇನ್ನೂ ಏನೇನಿಲ್ಲ ವಿಶೇಷ ಗುಣಗಳಿದೆ ಅನ್ನೋದನ್ನು ನೀವು ಈ ಒಂದು ಜಾಗದಲ್ಲಿ ಬರಿಬೇಕು ಬರಿತೀರಲ್ವ ಮಕ್ಕಳೇ ಬರೆದು ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸ್ಬೇಕು ಹಾಗಾದರೆ ನಿಮ್ಮ ಗೆಳೆಯರಲ್ಲಿಯೂ ಸಹ ವಿಶೇಷ ಗುಣಗಳು ಇರಬಹುದಲ್ವಾ ನಿಮ್ಮಲ್ಲಿ ಯಾವ ರೀತಿ ವಿಶೇಷ ಗುಣ ಇರುತ್ತೋ ಅದೇ ರೀತಿ ನಿಮ್ಮ ಸ್ನೇಹಿತರಲ್ಲೂ ಇರುತ್ತೆ ಅವರಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಪಟ್ಟಿ ಮಾಡಬಹುದಲ್ವಾ ಮಕ್ಕಳೇ ನೀವು ಇಲ್ಲಿ ನಿಮ್ಗೊಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದೀನಿ ನನ್ನ ಗೆಳೆಯ ರಾಮು ರಾಮುವಿನಲ್ಲಿ ಏನು ವಿಶೇಷತೆ ಇದೆ ಅಂದರೆ ಚೆನ್ನಾಗಿ ಅಭಿನಯಿಸ್ತಾನೆ ಅವನು ಹಾಗಾದರೆ ನಿಮ್ಮ ಗೆಳೆಯರು ಯಾರ್ಯಾರಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಆ ಕಡೆ ಬರೆದು ಇಲ್ಲಿ ಅವರ ವಿಶೇಷತೆಗಳು ಏನೇನು ಅನ್ನೋದನ್ನು ಬರಿತೀರಾ ಮಕ್ಕಳೇ ಬರೀರಿ ಆಗ ನಿಮ್ಮ ಸ್ನೇಹಿತರಲ್ಲಿ ಇರುವಂತಹ ಗುಣಗಳನ್ನು ನೀವು ಗುರುತಿಸಿದ ಹಾಗೆ ಆಗುತ್ತೆ ಮಾಡ್ತೀರ ಅಲ್ವಾ ಅದೇ ರೀತಿ ಹೇಗೆ ನಿಮ್ಮ ಸ್ನೇಹಿತರ ಗುಣಗಳನ್ನು ಗುರುತಿಸಿದ್ರು ಈಗ ನಿಮ್ಮ ಕುಟುಂಬಕ್ಕೆ ಬನ್ನಿ ನಿಮ್ಮ ಕುಟುಂಬದಲ್ಲಿಯೂ ಅನೇಕ ಸದಸ್ಯರನ್ನು ನೀವು ಹೊಂದಿದ್ದೀರಲ್ವಾ ಯಾರ್ಯಾರಿದ್ದಾರೆ ಯೋಚನೆ ಮಾಡ್ಕೊಳ್ಳಿ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ಅಕ್ಕ ತಂಗಿ ಅಣ್ಣ ಎಲ್ಲರೂ ಇರಬಹುದು ಯಾರ್ಯಾರಿದ್ದಾರೆ ಅವರ ಹೆಸರುಗಳನ್ನು ಆ ಕಡೆ ಕಾಲಮಲ್ಲಿ ಬರೀಬೇಕು ನೀವು ಅಪ್ಪ ಇದ್ದರೆ ಅಪ್ಪನ ಹೆಸರು ಅಮ್ಮನ ಹೆಸರು ಹೀಗೆ ಬರೆದು ಅವರ ಯಾವ ಗುಣವನ್ನು ನೀನು ಮೆಚ್ತೀಯಾ ಆ ಗುಣವನ್ನು ನೀವಿಲ್ಲಿ ಬರೀಬೇಕು ಈಗ ಉದಾಹರಣೆಗೆ ಹೇಳೋದಾದರೆ ಈಗ ನಂದೇ ವಿಷಯ ತೊಗೊಳೋದಾದರೆ ಈಗ ನಾನು ನಮ್ಮ ತಾಯಿ ಹೆಸರು ಬರಿತೀನಿ ತಾಯಿಯಲ್ಲಿ ಯಾವ ಗುಣವನ್ನು ನೀನು ಅಂದರೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಜೊತೆಗೆ ಅವರು ನನ್ನನ್ನು ತುಂಬ ಮುದ್ದು ಮಾಡ್ತಾರೆ ಆ ವಿಚಾರವನ್ನು ನಾನಿಲ್ಲಿ ಬರಿಬಹುದು ಅಥವಾ ನಮ್ಮ ತಾಯಿ ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸ್ತಾರೆ ಯಾವುದಾದ್ರೂ ಗುಣವನ್ನು ನೀವು ಮೆಚ್ಚುವಂತಹ ಗುಣವನ್ನು ಈ ಪಟ್ಟಿಯಲ್ಲಿ ಬರಿಬೇಕು ಬರಿತೀರಲ್ವಾ ಮಕ್ಕಳೇ ಮುಂದೆ ಹೋಗೋಣವಾ ಬನ್ನಿ ಈಗ ಬಾಲ್ಯದಲ್ಲೇ ಕೌಶಲ್ಯವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಅವಕಾಶ ಮತ್ತು ಪ್ರೋತ್ಸಾಹ ನೀಡಿದ್ದರಿಂದ ಆಯಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾದ ಹಲವಾರು ಮಹನೀಯರು ಮತ್ತು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅದರಲ್ಲಿ ನಾಲ್ಕು ಜನರ ಪರಿಚಯವನ್ನು ನಾವು ಈ ದಿನ ಮಾಡ್ಕೊಳ್ಳೋಣ ಅಂದರೆ ಬಾಲ್ಯದಲ್ಲಿ ಅವರ ಕೌಶಲ್ಯವನ್ನು ಗುರುತಿಸಿ ಇವರಲ್ಲಿ ಈ ವಿಶಿಷ್ಟತೆ ಇದೆ ಈತನಿಗೆ ಈ ವಿಚಾರದಲ್ಲಿ ಅಥವಾ ಈ ವಿಷಯದಲ್ಲಿ ಹೆಚ್ಚು ತರಬೇತಿಯನ್ನು ಕೊಟ್ಟರೆ ಇವನು ಮುಂದೆ ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಅಂಶವನ್ನು ಗುರುತಿಸಿ ಅಲ್ಲೇ ಅವರಿಗೆ ತರಬೇತಿ ನೀಡಿದ್ರಿಂದ ಅನೇಕ ಜನರು ಗಣ್ಯರಾಗಿ ಹೊರಹೊಮ್ತಾರೆ ಅದರಲ್ಲಿ ನಾಲ್ಕು ಜನರ ಬಗ್ಗೆ ನಾವು ಈ ದಿನ ಈ ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲನೆಯವ್ರು ಯಾರು ಇವರು ಯಾರು ಗುರ್ತಿಸಿ ಮಕ್ಕಳೇ ಖಂಡಿತ ನಿಮ್ಗೆ ಇವ್ರ ಹೆಸರು ಗೊತ್ತು ಯಾರು ಇವರು ಹೌದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಇವರು ಕನ್ನಡ ಚಲನಚಿತ್ರದ ವರನಟ ಅಂತ ಸಹಿತ ಇವರನ್ನ ಕರೀತಾರೆ ರಾಜ್ಕುಮಾರ್ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರು ತಮ್ಮ ಅಭಿನಯ ಮತ್ತು ಗಾಯನ ಕೌಶಲದಿಂದ ಕನ್ನಡ ಚಿತ್ರರಂಗದಲ್ಲಿಯೇ ಪ್ರಸಿದ್ಧರಾಗಿದ್ದಾರೆ ಕೇವಲ ಅಭಿನಯ ಮಾತ್ರ ಅಲ್ಲ ಅವರ ಕಂಠವೂ ಸಹ ಬಹಳ ಮಧುರವಾಗಿದೆ ಜೊತೆಗೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂತಹ ಮೇರು ನಟ ಇವರು ಇವರಿಗೆ ಪ್ರತಿಷ್ಠಿತವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗರಾಗಿದ್ದಾರೆ ಇವರು ಕಲಾಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ರಾಜ್ಕುಮಾರ್ಗೆ ಅಭಿನಯ ತಂದೆಯಿಂದ ಬಂದ ಬಳುವಳಿ ಇವರು ತಮ್ಮ ಎಂಟನೇ ವಯಸ್ಸಿನಲ್ಲಿಯೇ ನಾಟಕಗಳಲ್ಲಿ ಬಾಲ ನಟರಾಗಿ ಅಭಿನಯಿಸಿದರು ಇಷ್ಟೇ ಅಲ್ಲ ಮಕ್ಕಳೇ ರಾಜ್ಕುಮಾರ್ ಅವರ ಬಗ್ಗೆ ಹೇಳ್ತಾ ಹೋದಷ್ಟು ಮುಗಿಯದೇ ಇರುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಬಹುದು ಬಾಲ್ಯದಲ್ಲಿಯೇ ತಂದೆಯಿಂದ ನಟನೆಯನ್ನ ಅಭಿನಯವನ್ನ ಕಲಿತಂಥವರು ಮನೆಯೇ ಮೊದಲ ಪಾಠಶಾಲೆಯಲ್ಲಿ ಈಗಾಗಲೇ ನಿಮಗೆ ಆ ವಿಚಾರ ಗೊತ್ತಿದೆ ಮನೆಯೇ ನಮಗೆ ಮೊದಲ ಪಾಠಶಾಲೆ ಹಾಗಾದರೆ ಮುಂದಿನ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡೋಣವಾ ಬನ್ನಿ ಇವ್ರು ಯಾರು ಮಕ್ಕಳೇ ನೆನಪಾಯ್ತಾ ಇವರ ಚಿತ್ರ ಹೌದು ಇವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರನ್ನು ನಾವು ಕುವೆಂಪು ಅಂತನೂ ಸಹ ಕರಿತೀವಿ ಇವರು ನಮ್ಮ ರಾಷ್ಟ್ರಕವಿ ಇವರ ಬಗ್ಗೆನು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣವಾ ಬನ್ನಿ ಇವರು ಕುಪ್ಪಳ್ಳಿಯಲ್ಲಿ ಜನಿಸಿದ ಇವರು ರಾಷ್ಟ್ರಕವಿ ಎಂದೇ ಪ್ರಖ್ಯಾತರು ಇವರನ್ನು ನಾವು ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ ಶಾಲೆಯಲ್ಲಿ ಪ್ರತಿನಿತ್ಯ ನೀವು ಹೇಳ್ತೀರಲ್ವಾ ಜೈ ಭಾರತ ಜನನಿಯತನುಜಾತೆ ಈ ನಾಡಗೀತೆಯನ್ನು ಬರೆದವರು ಯಾರು ಮಕ್ಕಳೇ ಹೌದು ಇವರೇ ಕುವೆಂಪು ತಮ್ಮ ಬರವಣಿಗೆಯ ಕೌಶಲ್ಯದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡದ ಕವಿಯಾದ ಇವರು ಮಕ್ಕಳಿಗಾಗಿ ಕಿಂದರ ಜೋಗಿ ನನ್ನ ಗೋಪಾಲ ಅಮರನ ಕಥೆ ಮುಂತಾದವುಗಳನ್ನು ಬರೆದಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಕುವೆಂಪು ಅವರಿಗೆ ಚಿಕ್ಕಂದಿನಿಂದಲೂ ಕಥೆ ಕವನ ಪುಸ್ತಕವನ್ನು ಓದುವ ಮತ್ತು ಬರೆಯುವ ಅಭ್ಯಾಸ ಇತ್ತು ಅನೇಕರ ಪ್ರೋತ್ಸಾಹದಿಂದ ಇವರು ಮುಂದೆ ಪ್ರಖ್ಯಾತ ಕವಿ ಎನಿಸಿಕೊಂಡರು ಇವರೂ ಸಹ ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಕವನಗಳನ್ನು ಬರೆಯೋದು ಸಣ್ಣ ಸಣ್ಣ ಕತೆಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡು ಅವರ ತಂದೆ ತಾಯಿಯ ಪೋಷಣೆಯೊಂದಿಗೆ ಇವರು ಇಂದಿಗೂ ಸಹ ಅಜರಾಮರರಾಗಿದ್ದಾರೆ ಅವರು ಈ ದಿನ ಇಲ್ಲದೇ ಇರಬಹುದು ಆದರೆ ಅವರನ್ನು ನಾವು ಇವತ್ತೂ ಸಹ ಗುರುತಿಸ್ತೀವಿ ಅವರ ಪಠ್ಯಗಳನ್ನು ಓದ್ತೀವಿ ಅವರ ಪದ್ಯಗಳನ್ನು ಕಲಿತಾ ಇದ್ದೀವಿ ಯಾಕಂದರೆ ಅವರಲ್ಲಿರುವಂತಹ ವಿಶಿಷ್ಟ ಗುಣದಿಂದ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ನೀವು ಸಹ ಇವರ ಹಾಗೆ ಮುಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ವಿಶಿಷ್ಟತೆಯನ್ನು ಪರಿಚಯಿಸಬೇಕು ಅನ್ನೋದು ಈ ಪಾಠದ ಆಶಯ ಬನ್ನಿ ಹಾಗಾದರೆ ಮುಂದಿನ ವ್ಯಕ್ತಿ ಯಾರು ಯಾರು ಮಕ್ಕಳೇ ಇದು ಖಂಡಿತ ನೀವು ಗುರುತಿಸಿರ್ತೀರಾ ಅಂತ ಭಾವಿಸ್ತೀನಿ ಇವರು ಕಿತ್ತೂರು ರಾಣಿ ಚೆನ್ನಮ್ಮ ನೀವು ಮೂರನೇ ತರಗತಿಯಲ್ಲಿ ಈಗಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಒಂದು ಪದ್ಯವನ್ನು ಸಹ ಕಲ್ತಿದ್ರಿ ಹೌದಲ್ವಾ ಹೌದು ಇವರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದರೆ ಇವರು ಬೆಳಗಾವಿಯ ಕಾಕತಿಯಲ್ಲಿ ಜನಿಸಿದರು ಚೆನ್ನಮ್ಮ ಬಾಲ್ಯದಿಂದಲೇ ತುಂಬ ಧೈರ್ಯಶಾಲಿ ಎಳೆ ವಯಸ್ಸಿನಲ್ಲಿಯೇ ಅವರು ಕುದುರೆ ಸವಾರಿ ಕತ್ತಿ ವರಸೆ ಜೊತೆಗೆ ಬಿಲ್ಲು ವಿದ್ಯೆಗಳಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದವರಾಗಿದ್ದರು ಹೀಗಾಗಿ ಅವರಿಗೆ ಬಾಲ್ಯದಲ್ಲಿಯೇ ಯುದ್ಧ ಕೌಶಲ್ಯಗಳನ್ನು ರೂಢಿಸಿಕೊಂಡು ಈಕೆ ಮುಂದೆ ಕಿತ್ತೂರಿನ ಮಲ್ಲಸರ್ಜ ದೇಸಾಯಿಯನ್ನು ವಿವಾಹವಾಗ್ತಾರೆ ಕಿತ್ತೂರಿನ ರಾಣಿ ಆಗ್ತಾರೆ ಮಲ್ಲಸರ್ಜನ ಕಾಲಾನಂತರ ಬ್ರಿಟಿಷರೊಡನೆ ಸಾಹಸದಿಂದ ಹೋರಾಡಿ ವೀರ ಮಹಿಳೆ ಅಂತೇಳಿ ಅನ್ನಿಸ್ಕೊಂಡ್ರು ಮಹಿಳೆ ಆದರೂ ಸಹ ಆಕೆ ಇತಿಹಾಸದ ಪುಟಗಳಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಯಾಕೆ ಆಕೆಯಲ್ಲಿ ಇದ್ದಂತಹ ಧೈರ್ಯ ಸಾಹಸವನ್ನು ಇಂದಿಗೂ ನಾವು ಸಹ ಆದರ್ಶವಾಗಿ ತೆಗೆದುಕೊಂಡು ಅವರಿಂದ ಪ್ರೇರಣೆಯನ್ನು ಪಡೆದು ನೀವು ಅವರಾಗೆ ಆಗಬೇಕು ಮಕ್ಕಳೇ ಆಗ್ತೀರಾ ಅಲ್ವಾ ಬನ್ನಿ ಮುಂದಿನ ಮಹಾನ್ ವ್ಯಕ್ತಿ ಯಾರು ನೋಡೋಣವಾ ಯಾರ ಮಕ್ಕಳೇ ಇವರು ಬಹುಶಃ ನೀವು ಗುರ್ತಿಸಿದ್ದೀರಾ ಅಂತ ಭಾವಿಸ್ತೀನಿ ಹೌದು ಗಂಗೂಬಾಯ್ ಹಾನಗಲ್ ಸಂಗೀತ ಕ್ಷೇತ್ರದಲ್ಲಿ ಹೆಸರಾಂತ ಸಾಧನೆ ಮಾಡಿದಂತಹ ಮಹಿಳೆ ಇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಇವರು ಧಾರವಾಡದಲ್ಲಿ ಜನಿಸಿದರು ಗಂಗೂಬಾಯಿಯವರು ತಮ್ಮ ಗಾಯನ ಕೌಶಲ್ಯದಿಂದ ಸಂಗೀತ ಕಲೆಯಲ್ಲಿ ಉತ್ತುಂಗಕ್ಕೇರಿ ಭಾರತದಲ್ಲೇ ಮನೆ ಮಾತಾಗಿದ್ದರು ಇವರಿಗೆ ಹದಿಮೂರು ವರ್ಷ ವಯಸ್ಸಾದಾಗ ಇವರ ತಂದೆ ತಾಯಿ ಇವರ ಗಾಯನ ಕೌಶಲ್ಯವನ್ನು ಗುರುತಿಸಿ ಸಂಗೀತ ಶಾಲೆಗೆ ಸೇರಿಸಿದರು ಕರ್ನಾಟಕ ಸಂಗೀತ ಜೊತೆಗೆ ಹಿಂದೂಸ್ತಾನಿ ಸಂಗೀತವನ್ನು ಕಲಿತಂತಹ ಇವರು ಭಾರತ ದೇಶದ ಅನೇಕ ಕಡೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನಡೆಸಿದರು ಅನೇಕ ಪ್ರಶಸ್ತಿಗಳನ್ನು ಸಹ ಪಡೆದರು ಆಕಾಶವಾಣಿಯಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಇವರು ನೀಡಿದ್ರು ಹಿಂದೂಸ್ತಾನಿ ಗಾಯನದಲ್ಲಿ ಇವರಿಗೆ ಅತ್ಯುನ್ನತವಾದ ಸ್ಥಾನ ಇದೆ ನಿಮ್ಮಲ್ಲಿರುವ ವಿಶೇಷತೆಯನ್ನು ಗುರುತಿಸ್ಕೋತಾ ಇದ್ದೀರಾ ಮಕ್ಕಳೇ ನೀವು ಬನ್ನಿ ಹಾಗಾದರೆ ಈಗ ಒಂದು ಚಟುವಟಿಕೆ ನಿಮಗೆ ಏನಪ್ಪ ಅದು ಅಂದರೆ ನಿಮ್ಮ ಊರಿನಲ್ಲಿ ತಮ್ಮ ವಿಶಿಷ್ಟ ಗುಣ ಹಾಗೂ ಕೌಶಲ್ಯದಿಂದ ಹೆಸರು ಮಾಡಿದಂತಹ ವ್ಯಕ್ತಿಗಳಿದ್ದೇ ಇರ್ತಾರೆ ಅವರ ಹೆಸರುಗಳನ್ನು ನೀವು ಇಲ್ಲಿ ಪಟ್ಟಿ ಮಾಡಬೇಕು ಪಟ್ಟಿ ಮಾಡಿ ಆ ವ್ಯಕ್ತಿಗಳ ವಿಶೇಷ ಗುಣ ಅಥವಾ ಕೌಶಲ್ಯವನ್ನು ಹಿರಿಯರ ಸಹಾಯದಿಂದ ನೀವು ತಿಳ್ಕೊಂಡು ಇಲ್ಲಿ ಬರೀಬೇಕು ಇದು ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ ನೂರ ಅರವತ್ತಾರರಲ್ಲಿ ಇದೆ ಮಾಡ್ತೀರಲ್ವಾ ಮಕ್ಕಳೇ ಮುಂದೆ ಹೋಗೋಣವಾ ಅದೇ ರೀತಿ ಮತ್ತೊಂದು ಚಟುವಟಿಕೆಯನ್ನು ನಿಮಗಿಲ್ಲಿ ನೀಡಲಾಗಿದೆ ಯಾವುದಪ್ಪ ಅದು ಅಂದರೆ ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಕವಿಗಳು ಕಲಾಕಾರರು ವಿಜ್ಞಾನಿಗಳು ಗಾಯಕರು ಮತ್ತು ಸಮಾಜ ಸುಧಾರಕರು ಅನೇಕ ಜನರಿದ್ದಾರೆ ಅವರ ಬಗ್ಗೆ ನಿಮ್ಮ ಹಿರಿಯರಿಂದ ಅಥವಾ ಶಿಕ್ಷಕರಿಂದ ತಿಳಿದುಕೊಂಡು ಇವರನ್ನು ಕುರಿತಾದಂತಹ ಪುಸ್ತಕಗಳು ಸಹ ನಿಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ ಆ ಗ್ರಂಥಾಲಯದಲ್ಲಿರುವಂತಹ ಪುಸ್ತಕವನ್ನು ಪಡೆದು ನೀವು ಓದಬೇಕು ಓದಿ ಅದರಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದ ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನು ಕುರಿತು ನಾಲ್ಕು ಸಾಲುಗಳನ್ನು ನೀವಿಲ್ಲಿ ಬರಿಬೇಕಾಗುತ್ತೆ ಅವರಿಗೆ ಬಾಲ್ಯದಲ್ಲಿ ದೊರೆತಂತಹ ಪ್ರೋತ್ಸಾಹ ಮತ್ತು ಸಹಕಾರ ಯಾವ್ಯಾವ ರೀತಿಯೆಲ್ಲ ದೊರೀತು ಅನ್ನೋದನ್ನು ಸಹ ನೀವು ಇಲ್ಲಿ ತಿಳಿದುಕೊಂಡು ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ನಾಲ್ಕು ವಾಕ್ಯಗಳನ್ನು ಬರೆದ್ರೂ ಸಹ ಸಾಕು ಬರೀತೀರ ಮಕ್ಕಳೇ ಬನ್ನಿ ಹಾಗಾದರೆ ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ಇವರಲ್ಲಿರುವಂತಹ ವಿಶೇಷತೆಯನ್ನು ನೀವು ಗುರುತಿಸ್ತೀರ ಮಕ್ಕಳೇ ನೋಡಿ ಒಂದ್ಸರಿ ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಹೌದಲ್ವಾ ಅವರು ಎಲ್ಲರೂ ಕಣ್ಣು ಕಾಣಿಸದೇ ಇರುವಂತಹ ಕುರುಡರು ಅವರೂ ಸಹ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೈ ನವಿರೇಳುತ್ತೆ ಅಲ್ವಾ ಮಕ್ಕಳೇ ನಮಗೆ ಕಣ್ಣು ಕರೆಂಟ್ ಹೋದ್ರೇ ಸುತ್ತಮುತ್ತ ಒಂದು ಬೆಂಕಿ ಪಟ್ನ ಹುಡುಕಾಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಿ ಎಷ್ಟು ದಿಗಲು ಬೀಳ್ತೀವಿ ಆದರೆ ಕಣ್ಣೇ ಇಲ್ಲದಂತಹ ಈ ವ್ಯಕ್ತಿಗಳು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿರುವಂತಹ ಛಲವನ್ನು ನಾವು ಮೆಚ್ಚಬೇಕು ಮಕ್ಕಳೇ ಇಲ್ಲಿ ನೋಡ್ತಾ ಇದ್ದೀರಾ ಕಾಲು ಇಲ್ಲದೇ ಇದ್ರೂ ಸಹ ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ ಕಾಲ್ ಅಂಥವರೇ ಫುಟ್ಬಾಲ್ ಆಡಿ ಎಷ್ಟೊಂದು ಗಾಯಗಳನ್ನು ಮಾಡ್ಕೋತಾರೆ ಆದರೂ ಕಾಲಿಲ್ಲದೇ ಇಲ್ಲದೇ ಇದ್ದರೂ ಫುಟ್ಬಾಲ್ ಆಡೋವಂತಹ ಛಲವನ್ನು ಮಾಡ್ತಾ ಇರುವಂತಹ ಇವರಿಗೂ ನಮ್ಮ ಒಂದು ನಮನ ಹೇಳೋಣಲ್ವಾ ಹಾಗಾದರೆ ಕೆಲವರು ದೈಹಿಕ ತೊಂದರೆ ಇದ್ದರೂ ಸಹ ತಮ್ಮಲ್ಲಿರುವಂತಹ ಆ ವಿಶಿಷ್ಟ ಗುಣ ಮತ್ತು ಕೌಶಲ್ಯವನ್ನು ಛಲದಿಂದ ಮುಂದುವರಿಸಿ ವಿಶ್ವದಲ್ಲೇ ಹೆಸರುಗಳಿಸಿದ್ದಾರೆ ಅನೇಕ ಜನರಿದ್ದಾರೆ ಈ ಸಾಲಿನಲ್ಲಿ ಅದರಲ್ಲಿ ಒಬ್ಬರ ಬಗ್ಗೆ ದಿನ ನಾವು ತಿಳ್ಕೊಳ್ಳೋಣವಾ ಕುತೂಹಲ ಆಗ್ತಾ ಇದೆ ಅಲ್ವಾ ಮಕ್ಕಳೇ ತಮ್ಮಲ್ಲಿ ದೈಹಿಕ ತೊಂದರೆ ಇದ್ದರೂ ಸಹ ಛಲ ಬಿಡದ ತ್ರಿವಿಕ್ರಮನಂತೆ ಸಾಧನೆಯನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೀನಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಇವರೇ ಆ ಮಹಾನ್ ವ್ಯಕ್ತಿ ಯಾರು ಗೊತ್ತಾ ಇವರು ಹೌದು ಥಾಮಸ್ ಆಲ್ವಾ ಎಡಿಸನ್ ಇವರು ಒಬ್ಬ ವಿಜ್ಞಾನಿ ಮಕ್ಕಳೇ ನೀವು ಈ ದಿನ ಇವತ್ತು ಏನು ಮಾಡ್ತೀರಾ ಸ್ವಿಚ್ ಆಕಿದ ತಕ್ಷಣ ನಿಮ್ಮ ಬಲ್ಬ್ ಹತ್ಕೊಳ್ಳುತ್ತೆ ಹೌದಾ ಆ ಬಲ್ಬನ್ನು ಕಂಡು ಯಾರು ಇವರೇ ಅಮ್ಮ ಥಾಮಸ್ ಆಲ್ವಾ ಎಡಿಸನ್ ಅವರು ಇವರಿಂದ ಇನ್ನೂ ಅನೇಕ ಸಾಧನಗಳನ್ನು ಈತ ತಯಾರಿಸಿದರು ಇವರ ಬಗ್ಗೆ ಕೇಳೋದಕ್ಕೆ ನೀವು ಕುತೂಹಲ ಇದೆ ಅಲ್ವಾ ಬನ್ನಿ ಇವ್ರ ಬಗ್ಗೆಯೂ ಸಹ ತಿಳ್ಕೊಳ್ಳೋಣ ಬಾಲಕ ಎಡಿಸನ್ ಶಾಲೆಯಲ್ಲಿ ಗಣಿತದಲ್ಲಿ ತುಂಬ ಹಿಂದೆ ಅವರಿಗೆ ಗಣಿತ ಅಂದರೆ ಬಹಳ ಕಷ್ಟ ಅನ್ನಿಸ್ತಾ ಇತ್ತು ಪದಗಳನ್ನು ಉಚ್ಚರಿಸಲು ತುಂಬ ಕಷ್ಟಪಡ್ತಾ ಇದ್ರು ಈ ಬಾಲಕನಿಗೆ ಶಾಲೆಗೆ ಸೇರಿದ ಮೂರು ತಿಂಗಳಲ್ಲೇ ತೀವ್ರವಾದ ಒಂದು ಜ್ವರ ಬಂದ್ಬಿಡ್ತು ಈ ಜ್ವರದಿಂದ ಕಿವಿಯ ಸೋಂಕು ಉಂಟಾಯಿತು ಈ ರೀತಿ ಕಿವಿಯ ಸೋಂಕಿನಿಂದ ಕೇಳುವ ಸಾಮರ್ಥ್ಯವನ್ನೇ ಇವರು ಕಳೆದುಕೊಂಡು ಕಿವುಡರಾದರು ಅಂದರೆ ಸ್ಪಷ್ಟವಾಗಿ ಇವರಿಗೆ ಕೇಳಿಸ್ತಿರಲಿಲ್ಲ ಇದರಿಂದ ಶಾಲೆಗೆ ಹೋಗುವುದು ನಿಂತುಹೋಯಿತು ತಾಯಿನೇ ಈ ಬಾಲಕನಿಗೆ ಮನೆಯಲ್ಲಿಯೇ ಶಿಕ್ಷಣವನ್ನು ನೀಡಿದ್ಲು ಈ ಬಾಲಕ ಮುಂದೆ ಬೆಳೆದು ದೊಡ್ಡವನಾಗಿ ಅನೇಕ ಸಾಧನಗಳನ್ನು ಕಂಡುಹಿಡಿದ್ರು ನಮ್ಮ ಮನೆಯಲ್ಲಿ ಉರಿಯುವ ಬಲ್ಬ್ನಂತಹ ಮಹತ್ವಪೂರ್ಣ ಸಾಧನಗಳನ್ನು ಕಂಡುಹಿಡಿದಂತಹ ಮಹಾನ್ ವ್ಯಕ್ತಿಯೇ ಥಾಮಸ್ ಆಲ್ವಾ ಎಡಿಸನ್ ನೋಡಿದ್ರಲ್ವಾ ಈ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಇನ್ನೂ ಅನೇಕ ಕಥೆಗಳಿದೆ ಮಕ್ಕಳೇ ಅವರು ಶಾಲೆಗೆ ಹೋಗ್ತಾ ಇದ್ರು ಇವರಲ್ಲಿ ಕಿವಿ ಸರಿಯಾದ ಕೇಳಿಸ್ತಾ ಇರಲಿಲ್ಲ ಜೊತೆಗೆ ಇವರು ತುಂಬ ಚಟುವಟಿಕೆಯಿಂದ ಕೂಡಿದಂತಹ ವ್ಯಕ್ತಿ ಆಗ ಶಾಲೆಯಲ್ಲಿ ಒಂದು ಲೆಟರ್ ಬರೆದ್ಬಿಡ್ತಾರೆ ಲೆಟರ್ ಬರೆದು ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಾಯಿ ಕೊಡು ಅಂತ ಬರೆದಿರ್ತಾರೆ ಆ ಬಾಲಕ ಥಾಮಸ್ ಆಲ್ವಾ ಎಡಿಸನ್ ತನ್ನ ತಾಯಿಗೆ ಆ ಒಂದು ಪತ್ರವನ್ನು ತಂದು ಕೊಡ್ತಾರೆ ತಾಯಿ ಆ ಪತ್ರವನ್ನು ಓದಿ ಕಣ್ಣಲ್ಲಿ ನೀರು ಸುರಿಸ್ತಾಳೆ ಅದನ್ನು ನೋಡಿದಂತಹ ಬಾಲಕ ಅಮ್ಮ ಯಾಕೆ ಅಳ್ತಾ ಇದೆಯಾ ಏನು ಬರೆದಿದ್ದಾರೆ ಎಲ್ಲಿ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಮಗು ನೀನು ತುಂಬ ಜಾಣ ಅಂತೆ ನಿನಗೆ ಹೇಳಿಕೊಡುವಂತಹ ಸಾಮರ್ಥ್ಯ ನಿಮ್ಮ ಗುರುಗಳಿಗೆ ಇಲ್ಲ ಹಾಗಾಗಿ ಇನ್ನು ಮುಂದೆ ನೀನು ಮನೆಯಲ್ಲೇ ಕಲ್ತ್ಕೋ ಅಥವಾ ಮನೆಯಲ್ಲೇ ಹೇಳ್ಕೊಡಿ ಅಂತ ಬರ್ದಿದ್ದಾರೆ ಅಂತ ಹೇಳ್ತಾರೆ ಆದರೆ ನಿಜ ಸ್ಥಿತಿಯೇ ಬೇರೆ ಮಕ್ಕಳೇ ಆ ಪತ್ರದಲ್ಲಿ ಏನು ಬರ್ದಿತ್ತು ಅಂದರೆ ನಿಮ್ಮ ಮಗು ಕಿವುಡನಾಗಿದ್ದಾನೆ ಅಥವಾ ಇವನಿಗೆ ನ್ಯೂನ್ಯತೆ ಇದೆ ಆದ್ದರಿಂದ ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಈತನಿಗೆ ಪ್ರವೇಶ ಇಲ್ಲ ಇನ್ನು ಮುಂದೆ ನೀವು ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಬರೆದಿತ್ತು ಈ ವಿಚಾರವನ್ನು ಮುಂದೊಂದು ದಿನ ಥಾಮಸ್ ಆಲ್ವಾ ಎಡಿಸನ್ ತನ್ನ ತಾಯಿ ತೀರಿದ ಬಳಿಕ ಒಂದು ಪತ್ರವನ್ನು ಓದಿದಾಗ ಗೊತ್ತಾಗುತ್ತೆ ನೋಡಿದ್ರ ಮಕ್ಕಳೇ ಅಂತಹ ನ್ಯೂನ್ಯತೆ ಇದ್ದರೂ ಸಹ ಥಾಮಸ್ ಆಲ್ವಾ ಎಡಿಸನ್ ಅಷ್ಟು ಸಾಧನೆಯನ್ನು ಮಾಡಿದರು ನಮಗೆ ನಿಮಗೆ ಏನು ತೊಂದರೆ ಇದೆ ಏನೂ ಇಲ್ಲ ಅಲ್ವಾ ಮಕ್ಕಳೇ ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಸಣ್ಣ ಸಾಧನೆಯನ್ನಾದರೂ ನಾವು ಮಾಡಬಹುದಲ್ವಾ ನೀವು ಇವತ್ತೇ ಆ ಹೆಜ್ಜೆಯನ್ನು ಇಡ್ತೀರ ಮಕ್ಕಳೇ ಖಂಡಿತವಾಗಿ ನೀವು ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ ಯಾಕೆ ಹೇಳಿ ನೀವೆಲ್ಲ ಪುಟಾಣಿಗಳು ಮುಂದೆ ಹೋಗೋಣವಾ ಹಾಗಾದರೆ ಈಗ ಎಡಿಸನ್ ಜೀವನದಿಂದ ನೀನು ಏನು ತಿಳ್ಕೊಂಡ್ರಿ ಯೋಚನೆ ಮಾಡ್ತಾ ಇದ್ದೀರಲ್ವಾ ಹಾಗೇ ಯೋಚನೆ ಇರಿ ನಿಮ್ಮ ಪಠ್ಯಪುಸ್ತಕದಲ್ಲಿ ನೂರ ಅರವತ್ತೇಳನೇ ಪುಟದಲ್ಲಿ ಈ ಪ್ರಶ್ನೆ ಇದೆ ಇವತ್ತೆಲ್ಲ ಯೋಚನೆ ಮಾಡಿ ಸಂಜೆ ಕುತ್ಕೊಂಡು ನೀವು ಇದಕ್ಕೆ ಉತ್ತರವನ್ನು ನಿಮ್ಮ ಸ್ವ ಅನುಭವದಿಂದ ಬರೀರಿ ಮಕ್ಕಳೇ ಏನು ತಿಳ್ಕೊಂಡ್ರಿ ನೀವು ಬರೆದು ಅದನ್ನು ನಿಮ್ಮ ಹಿರಿಯರಿಗೆ ತೋರಿಸಿ ಅವರಂತೆ ನೀವು ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಮುಂದೆ ಹೋಗೋಣವಾ ಬನ್ನಿ ಈಗ ಹಿಂದಿನ ತರಗತಿಯಲ್ಲಿ ಅಂದರೆ ಒಂದು ಎರಡು ಮೂರನೇ ತರಗತಿಯಲ್ಲಿ ನೀವೀಗಾಗಲೇ ಗೊತ್ತು ಕೇಳುವ ಮತ್ತು ಮಾತನಾಡುವಂತಹ ತೊಂದರೆ ಇರೋರು ಸನ್ನೆಗಳನ್ನು ಬಳಸಿ ಮಾತನಾಡ್ತಾರೆ ಹೌದಾ ಹಾಗೆ ಇದಲ್ಲದೆ ಮಾತಾಡೋದಕ್ಕೆ ಅವರಿಗೆ ಸನ್ನೆಯ ಅಕ್ಷರಗಳು ಸಹ ಇದೆ ಗಮನಿಸಿದಿರ ನೀವು ಅದನ್ನು ಇನ್ನೂ ಗಮನಿಸಿಲ್ಲ ಅನ್ಕೋತೀವಿ ನೀವು ಇನ್ನೂ ಪುಟಾಣಿಗಳಲ್ವಾ ಇವತ್ತದನ್ನು ತಿಳ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎ ಬಿ ಸಿ ಡಿನ ನೀವು ಬೇಗ ಓದ್ತೀರಾ ಯಾಕೆಂದರೆ ನೀವು ಜಾಣ್ರು ನಿಮಗೆ ಎ ಬಿ ಸಿ ಡಿ ಬರುತ್ತೆ ಅದರ ಮೇಲೆ ಕೈ ಬೆರಳುಗಳನ್ನು ಉಪಯೋಗಿಸಿ ಸಂಕೇತ ಭಾಷೆಯಲ್ಲಿ ನೀಡಲಾಗಿದೆಯಲ್ಲ ಇದನ್ನು ಕಿವಿ ಕೇಳಿಸ್ತೇ ಇರೋರು ಈ ರೀತಿಯಾದಂತಹ ಸನ್ನೆ ಭಾಷೆಯನ್ನು ಅಥವಾ ಸನ್ನೆಯ ಅಕ್ಷರಗಳನ್ನು ಅವರು ಬಳಸ್ತಾರೆ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಇದರೊಂದಿಗೆ ಕೈ ಮತ್ತು ಬೆರಳಿನ ಚಲನೆಯಿಂದ ಕೆಲವು ಸನ್ನೆಗಳನ್ನು ಸಹ ಮಾಡಿ ಅವರು ಏನಾದರೂ ವಿಷಯವನ್ನು ತಿಳಿಸ್ತಾರೆ ಉದಾಹರಣೆಗೆ ಇಲ್ಲಿ ಕೆಲವು ಸನ್ನೆ ಸಂಕೇತಗಳನ್ನು ತೋರಿಸ್ತೀನಿ ನಾನು ನಿಮಗೆ ಅವುಗಳ ಅರ್ಥವನ್ನು ಸಹ ಅಲ್ಲೇ ನೀಡಿದೆ ಅವುಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಮೊದಲನೇದಾಗಿ ಕೋಪ ಕೋಪ ಅಂದರೆ ಏನು ಹೀಗೆ ಇಟ್ಕೊಂಡಿರ್ತಾರೆ ಹಿಂಗಂದ್ರೆ ಅವ್ರೇನು ಅವ್ರಿಗೆ ತುಂಬ ಕೋಪ ಬಂದಿದೆ ಜೊತೆಗೆ ಇದು ಏನಾದರೂ ಒಂದು ತಿಂಡಿ ಕೊಡ್ತೀರಾ ಇದು ಬೇಡ ಅಂದರೆ ಇನ್ನೊಂದು ಕೊಡು ಬೇರೊಂದು ಕೊಡು ಅಂತ ಹೇಳಿ ಬಳಸ್ತಾರೆ ಜೊತೆಗೆ ಯಾರ್ಯಾರು ಹೋಗಿದ್ರು ಇವತ್ತು ಶಾಲೆಗೆ ನಾನು ಒಬ್ಬನೇ ಅಂತ ಅವರು ಹೀಗೆ ತೋರಿಸ್ತಾರೆ ಜೊತೆಗೆ ಏನಾದ್ರೂ ಎದ್ದೇಳು ಜಾಗ ಬಿಡು ಸ್ವಲ್ಪ ಜಾಗ ಬಿಡು ಅಂದ್ರೆ ಎದ್ದೇಳು ಎದ್ದೇಳು ಅಂತ ತೋರಿಸ್ತಾರೆ ಜೊತೆಗೆ ಅವ್ರಿಗೇನಾದ್ರೂ ಆಶ್ಚರ್ಯ ಆಗಿಬಿಟ್ರೆ ಹೀಗೆ ಇಟ್ಕೋತಾರೆ ಅಪ್ಪ ಅಂತ ನೀವು ಹೇಳ್ತೀವಲ್ಲ ಅದೇ ರೀತಿ ಅವ್ರಿಗೆ ಸ್ವರ ಬರಲ್ಲ ಬರೀ ಸನ್ನೆಯನ್ನ ಅವ್ರು ಮಾಡಿ ತೋರಿಸ್ತಾರೆ ಇಷ್ಟೇ ಇಲ್ಲ ಇನ್ನೂ ಅಪ್ಪ ಅಪ್ಪ ಹೇಗಿದ್ದಾರೆ ಅಂದ್ರೆ ಹೀಗಿಗೆ ತೋರಿಸ್ತಾರೆ ಅಪ್ಪ ಅಮ್ಮ ಅಂದ್ರೆ ಹೀಗಿಗೆ ತೋರಿಸ್ತಾರೆ ಹೀಗೆ ಬೇರೆ ಬೇರೆ ಆದಂತಹ ಅವರು ಕೈ ಸನ್ನೆಗಳನ್ನು ಬಳಸಿ ಮಾತನಾಡ್ತಾರೆ ಇದರ ಅನುಭವ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮಗೂ ಆಗಿದೆ ಅಂತ ಭಾವಿಸ್ತೀನಿ ಜೊತೆಗೆ ನಮ್ಮೊಟ್ಟಿಗೆ ಕಣ್ಣು ಕಾಣದೇ ಇರುವಂತಹ ಅಂಧರು ಸಹ ಇರ್ತಾರೆ ಅವರು ಓದ್ತಾರೆ ಬರೀತಾರೆ ಅಲ್ವಾ ಖಂಡಿತವಾಗಿಯೂ ಅವರಿಗೆ ಬರವಣಿಗೆಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಯಾರು ಗೊತ್ತಾ ಇವರೇ ಇವರ ಹೆಸರು ಲೂಯಿಸ್ ಬ್ರೈಲ್ ಅಂತ ಇವರು ಅಂಧರು ಓದಲು ಸಹಾಯ ಮಾಡಲು ಲೂಯಿಸ್ ಬ್ರೈಲ್ ರವರು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದ್ರು ಈ ಬ್ರೈಲ್ ಲಿಪಿಯು ಓದುವುದಕ್ಕೆ ಸಹಾಯ ಮಾಡುವ ಒಂದು ಮಾರ್ಗವಾಗಿದ್ದು ಅದನ್ನು ನಾವು ಸ್ಪರ್ಶಿಸಬಹುದು ಅಂದರೆ ಬ್ರೈಲ್ರವರು ಚಿಕ್ಕವರಿರುವಾಗಲೇ ಅವರ ಎರಡೂ ಕಣ್ಣುಗಳು ದೃಷ್ಟಿಹೀನವಾಯಿತು ಅವರು ತಮ್ಮ ತಂದೆಯ ಕೆಲವೊಂದು ಉಪಕರಣಗಳನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ತವರು ಕಣ್ಣುಗಳನ್ನು ಕಳೆದುಕೊಂಡ್ರು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ ನಿಮಗಲ್ಲಿ ಹೌದಲ್ವಾ ಅಲ್ಲಿ ಒಂದು ರೀತಿಯ ಗುಂಡು ಪಿನ್ನಿಂದ ಚುಚ್ಚಿ 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 ಅವರು ಅಕ್ಷರಗಳನ್ನು ಗುರುತಿಸ್ತಾರೆ ಅದನ್ನು ಮುಟ್ಟಿ ಯಾವ ಅಕ್ಷರ ಅನ್ನೋದನ್ನು ಅವರು ಹಿಡಿತಾರೆ ಎ ಅಂದರೆ ಇದು ಬಿ ಅಂದರೆ ಇದು ಹೀಗೆ ಚುಕ್ಕಿಗಳನ್ನು ಅವರು ತೂತುಗಳನ್ನು ಮಾಡೋದ್ರ ಮೂಲಕ ರಂಧ್ರಗಳನ್ನು ಮಾಡೋದ್ರ ಮೂಲಕ ಹಿಡಿತಾರೆ ಸ್ಪರ್ಶ ಜ್ಞಾನವನ್ನು ಅಲ್ಲಿ ಅವರು ಬಳಸ್ಕೊಳ್ತಾರೆ ಹಾಗಾದರೆ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಗೃಹ ಪಾಠ ಏನಿದೆ ನೋಡೋಣ ನಿಮ್ಮ ಊರಿನಲ್ಲಿ ದೈಹಿಕ ತೊಂದರೆ ಇದ್ದರೂ ಸಾಧನೆ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಿ ಇದು ಅವಶ್ಯಕವಾಗಿ ಮಾಡಲೇಬೇಕಾದಂತಹ ವಿಚಾರ ನಿನ್ನ ಗೆಳೆಯರಲ್ಲಿರುವಂತಹ ವಿಶೇಷ ಗುಣ ಹಾಗೂ ಅದರಲ್ಲಿ ನೀನು ಯಾವ ಗುಣವನ್ನು ಮೆಚ್ಚುತ್ತೀಯ ಅನ್ನೋದನ್ನು ನೀವು ಬರೆದಿಡಿ ನಿನ್ನ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲು ನಿನ್ನಲ್ಲಿ ಯಾವ ವಿಶೇಷ ಗುಣ ಇದೆ ಅದನ್ನು ಸಹ ಬರೆ ಇಲ್ಲಿ ಮುಖ್ಯವಾಗಿ ಬರೆಯೋದಕ್ಕಿಂತ ತಿಳಿದುಕೊಳ್ಳೋದು ಬಹಳ ಮುಖ್ಯ ನಿಮ್ಮಲ್ಲಿರುವಂತಹ ವಿಶೇಷತೆಯನ್ನು ಗುರ್ತಿಸಿ ಮುಂದೆ ಸಾಗಿದ್ರೆ ಈ ಪಾಠದ ಆಶಯ ಸಾರ್ಥಕ ಆಗುತ್ತೆ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ನನ್ನ ಹೆಸರು ಶ್ರೀಮತಿ ಸವಿತಾ ದೇವಿ ಸಿ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಂಜನಾಪುರ ಬೆಂಗಳೂರು ದಕ್ಷಿಣ ವಲಯ ಮೂರು ಹಾಗಾದರೆ ಇಂದಿನ ಪಾಠಕ್ಕೆ ಇಲ್ಲಿ ಮುಕ್ತಾಯ ಹಾಡಿ ಮುಂದಿನ ಮತ್ತೊಂದು ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು